ಜನರ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ಕಳೆದ 3-4 ದಿವಸದಿಂದ ಇಲ್ಲಿ ನೋಡ್ತಾ ಇದ್ದೀನಿ, ಅಡ್ಡಾಡ್ತಾ ಇದ್ದೀನಿ. ಇಲ್ಲಿ ಭಾಳ ಸೂಪರ್ ಎಲ್ಲರೂ. ಏನಂದ್ರೆ ಇಲ್ಲಿ ಮತದಾರರು ಏನಂತಂದ್ರೆ ಇಲ್ಲಿ ಎಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ಕ್ಷೇತ್ರ. ಅಯ್ಯೋ, ಲೀಡ್ ಜನರೇ ಹೇಳಬೇಕು, ಅಷ್ಟೊಂದು ಲೀಡ್ ಬರ್ತೈತಿ. ಯಾಕಂದ್ರೆ ಇಲ್ಲಿ ಯಾವಾಗೂ ಲೀಡೇ ಇರುತ್ತೆ, ಯಾವಾಗೂ ಕಡಿಮೆ ಆಗಿಲ್ಲ. ಅದು ಕಡಿಮೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಏನು ಸ್ಪಂದನೆ ಮಾಡೋಂಗಿಲ್ಲ. ಅದೇನು ಮುಗಿದ ಅಧ್ಯಾಯ. ಈಗ ನಮ್ಮ ನರೇಂದ್ರ ಮೋದಿಯವರು ದೇಶಕ್ಕೆ ಮಹಿಳೆಯರ ಸಲುವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಯಾರ. ವ್ಯಾಕ್ಸಿನ್ ಕೊಟ್ಟಾರ, ಆಕ್ಸಿಜನ್ ಕೊಟ್ಟಾರ. ಅದ್ರ ಜೊತೆಗೆ ಕೊರೋನಾದ ಸಂದರ್ಭದಲ್ಲಿ ತುಂಬ ಮಹಿಳೆಯರಿಗೆ 10-10 ಕೆಜಿ ಅಕ್ಕಿ ಕೊಟ್ಟರು ಒಬ್ಬೊಬ್ಬರಿಗೆ. ಹೀಗಾಗಿ ಅದೇನು ನಾನು ಹೇಳೋಂಗಿಲ್ಲ. ಆದರೆ ನರೇಂದ್ರ ಮೋದಿಯವರು ತುಂಬ ಉಜ್ವಲ ಗ್ಯಾಸ್ 100+ ಮಹಿಳೆಯರಿಗೆ ಕಣ್ಣೀರು ಹರಿಸ್ಯಾರ. ನಮ್ಮ ನರೇಂದ್ರ ಮೋದಿಯವರಿಗೆ ತುಂಬ ಚೆನ್ನಾಗಿದೆ. ಎಲ್ಲ ಜನ ಮತ್ತು ಮಹಿಳೆಯರು ಪುರುಷರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಕಡೆ ಆರತಿ ಮಾಡಿ ಕುಂಕುಮ ಹಚ್ಚಿ ಉಡಿ ತುಂಬಿ ಕಳಿಸ್ಯಾರ. ಇನ್ನೇನು ಹೇಳಬೇಕು. ನಾಳೆ ಬೆಳಗಾವಿಯಲ್ಲಿ ಎಷ್ಟು ಜನಸಂಖ್ಯೆ ಸೇರ್ಬೋದು? ತುಂಬ ಸೇರ್ತಾರೆ ಜನಸಂಖ್ಯೆ. ಯಾಕಂದರೆ ಎಷ್ಟು ಸೇರ್ತಾರಂತ ಇನ್ನೂ ನಮ್ಗೆ ಐಡಿಯಾ ಇಲ್ಲ. ನಾಳೆ ಗುರುತಾಗುತ್ತೆ. ಮುಂಜಾನೆ ನೀವು ಜನಸಂಖ್ಯೆ ನೋಡಿ ನೀವೇ ಹೇಳಿ. ಅವಾಗ ಥ್ಯಾಂಕ್ ಯು.